ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ನೋಡ್ಕೊಂಬರೋಣ. ಒಬ್ಬ ವ್ಯಕ್ತಿಯನ್ನ ಒಂದು ಗ್ಯಾಂಗ್ ಕಿಡ್ನಾಪ್ ಮಾಡುತ್ತೆ. ಕಿಡ್ನಾಪ್ ಮಾಡ್ತಾ ಇದ್ದ ಹಾಗೆ ಅವರ ಕುಟುಂಬಸ್ಥರು ಗಾಬರಿಯಿಂದ ಪೊಲೀಸರ ಬಳಿ ಹೋಗಿ ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಕೂಡ ಆರಂಭಿಸಿದ್ದಾರಂತೆ. ನಾಗರಾಜ್ ಅಲಿಯಾಸ್ ನಾಗೇಶ ಎಂಬಾತನನ್ನ ಒಂದು ಗ್ಯಾಂಗ್ ಇದೀಗ ಕಿಡ್ನಾಪ್ ಮಾಡಿದ್ದು, ಅವರ ಉದ್ದೇಶ ಏನಾಗಿದೆ ಅನ್ನೋದು ಪೊಲೀಸರಿಗೂ ಕೂಡ ಇನ್ನು ತಿಳಿದು ಬಂದಿಲ್ಲ. ನಾಗರಾಜ್ ಅಲಿಯಾಸ್ ನಾಗೇಶ್ ಎಂಬಾತನನ್ನ ಕಿಡ್ನಾಪ್ ಮಾಡಲಾಗಿದ್ದು, ಇದೀಗ ಆ ಕಿಡ್ನಾಪರ್ಸ್ ನ ಹುಡುಕಾಟಕ್ಕಾಗಿ 3 ತಂಡಗಳನ್ನ ರಚನೆ ಮಾಡಲಾಗಿದೆ. ಜೊತೆಗೆ ಎಲ್ಲೆಡೆ ಅವರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಅಂತ ಪೊಲೀಸರು ಮಾಹಿತಿಯನ್ನ ತಿಳಿಸಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಹೀಗಾಗಿ ಪ್ರಕರಣ ಯಾವ ಒಂದು ಅಂತ್ಯವನ್ನ ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಿಡ್ನಾಪ್ ಪ್ರಕರಣ ಕಂಡುಬಂದಿದೆ. ಆ ಪ್ರಕಾರವಾಗಿ ಮಧ್ಯರಾತ್ರಿ ಕಿಡ್ನಾಪ್ ಆಗಿರ್ತಕ್ಕಂಥ ವ್ಯಕ್ತಿ ನಾಗರಾಜ್ ಅಲಿಯಾಸ್ ನಾಗೇಶ್ ಅಸುಂಡಿ, ಅವರ ತಂದೆ ಬಸವರಾಜ್ ಅವರು ನಮ್ಮ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ಪ್ರಕರಣ ದಾಖಲಿಸ್ಕೊಂಡು ನಾವು ಆಲ್ರೆಡಿ ತನಿಖೆನ ಕೈಗೊಂಡಿದ್ದೀವಿ. ಪ್ರಕರಣ ದಾಖಲಾಗುತ್ತ ಮುಂಚೆನೆ ನಮ್ಮ ಪೊಲೀಸರು ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಧಾವಿಸಿ ಅಲ್ಲಿರುವ ಪರಿಸ್ಥಿತಿಯನ್ನು ಅವಲೋಕಿಸಿ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ಕ್ರಮವನ್ನು ಆಲ್ರೆಡಿ ತಗೊಂಡಿದ್ರು. ಸೊ ಹಾಗಾಗಿ ನಮ್ಮ ಹಿರಿಯ ಅಧಿಕಾರಿ ಕೂಡ ಅಲ್ಲಿ ಭೇಟಿ ನೀಡಿದ್ದಾರೆ ನಿನ್ನೆ ರಾತ್ರಿ. ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಆ ವ್ಯಕ್ತಿ ಎಲ್ಲಿರ್ಬೋದಂಥ ಒಂದು ಸಂದೇಹ ನಮಗೆ ಸಂದೇಹದಿಂದ ನಾವು ಆಲ್ರೆಡಿ ಕೆಲವೊಂದು ತಂಡಗಳನ್ನ ಬೇರೆ ಬೇರೆ ಊರುಗಳಿಗೆ ಕಳಿಸಿದ್ದೀವಿ. ಶೀಘ್ರದಲ್ಲಿ ಅವ್ರನ್ನ ಪತ್ತೆ ಮಾಡ್ತೀವನ್ನೋ ಒಂದು ವಿಶ್ವಾಸ ಇದೆ. ಈ ಪತ್ತೆ ಕಾರ್ಯಕ್ಕೆ ನಾವು ಆಲ್ರೆಡಿ 3 ತಂಡಗಳನ್ನ ನಮ್ಮ DSP ಬೈಲಂಗರು ಅವರ ನೇತೃತ್ವದಲ್ಲಿ ಮಾಡಿದ್ದೀವಿ. ಅವರಿಗೆ ಈಗಾಗಲೇ ತಾವು ನೋಡಿರೋ ಹಾಗೆ BJP ಅವರು ಕೂಡ ನಮಗೆ ಒಂದು ಮನವಿ ಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾವು ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡಿ ತರ್ತೀವಿ ಅಂತ ವಿಶ್ವಾಸ. ಬೆಳಗಾವಿ ಜಿಲ್ಲೆ ಗೋಕಾಕ ನಗರಸಭೆಯಲ್ಲಿ ಇದೀಗ ಹೊಸ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಇದೀಗ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಗಿದೆ. ಬನ್ನಿ ಹಾಗಾದ್ರೆ ಯಾರು ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ನೋಡೋಣ. ತೆರವುಗೊಂಡಿದ್ದ ಗೋಕಾಕ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಕವನ್ನ ಮಾಡಲಾಗಿದೆ. ಹಾಗಾಗಿ ಇವತ್ತು ಕಾರ್ಯಕ್ರಮವನ್ನ ಏರ್ಪಡಿಸಿ ಅವರಿಗೆ ಗೌರವಿಸಿ ಸನ್ಮಾನಿಸಿ ತಮ್ಮ ಕೆಲಸಕ್ಕೆ ಜಾಯಿನ್ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ತಾವಿದ್ದೀಗ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಅವರಿಗೆ ವಿಶ್ ಮಾಡ್ತಾ ಇರೋ ಹಾಕಿದೆ. ಎಲ್ಲರೂ ಕೂಡ ಒಂದೆಡೆ ಸೇರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಿರೋ ಹಾಕಿದೆ. ಮರಾಠ ಸಮಾಜದ ಅಧ್ಯಕ್ಷ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ, ನಮ್ಮ ಸರ್ಕಾರಗಳ ಆಶೀರ್ವಾದ ಪೈಲಾದ ಎರಡದ್ದು ನಾವು ಪಾರ್ಟ್ನರ್ಗೆ ಆರಿಸ್ಬಿಟ್ಟು ನಮ್ಮನ್ನ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಮಾಡ್ಯಾರ ಸರ್ಕಾರಗಳ. ಮತ್ತು ಇನ್ನು ಅಭಿವೃದ್ಧಿ ಅನ್ಕೊಂಡು ನಾವು ಏನು ಸ್ವಲ್ಪ ಅಭಿವೃದ್ಧಿಗಳ ಎಲ್ಲಿ ಏನಿಲ್ಲ ಸ್ವಲ್ಪ ನಾವು ಸ್ವಲ್ಪ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬಗ್ಗೆ ಸಚಿವ MB ಪಾಟೀಲ್ ರವರು ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಯಡಿಯೂರಪ್ಪನವರ ಬಗ್ಗೆಯೂ ಮಾತನಾಡ್ತಾರೆ, ಜೊತೆಗೆ ವಿಜಯೇಂದ್ರ ಅವರ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಏನಂತ, ವಿಜಯೇಂದ್ರನ ಗಾಡಿ ಜಾಸ್ತಿ ದಿನ ನಡೆಯೋದಿಲ್ಲ ಅಂತ ಯಾಕೆ ಹೇಳಿದ್ರು MB ಪಾಟೀಲ್ ರವರು ನೋಡೋಣ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬಗ್ಗೆ ಮಾತನಾಡಿದ ಸಚಿವ MB ಪಾಟೀಲ್ ರವರು ಇವರ ಗಾಡಿ ಏನೋ ಜಾಸ್ತಿ ದಿನ ನಡೆಯೋದಿಲ್ಲ ರೀ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಯಡಿಯೂರಪ್ಪನವರ ಹಾದಿಯನ್ನೇ ವಿಜಯೇಂದ್ರ ಅವರು ಕೂಡ ತುಳಿತಾ ಇದ್ದಾರೆ ಅನ್ನೋದು. ಅಂದ್ರೆ MB ಪಾಟೀಲ್ ರವರು ಹೇಳೋ ಪ್ರಕಾರ ಯಡಿಯೂರಪ್ಪನವರು ಒಂದೇ ಗುಂಪಿನಲ್ಲಿ ಎರಡು ರೀತಿಯಾಗಿ ರಾಜಕೀಯವನ್ನ ಮಾಡಿದ್ರು, ಅಂದ್ರೆ ಒಂದೇ ಜಾತಿಯಲ್ಲಿ ಎರಡು ಗುಂಪುಗಳನ್ನಾಗಿ ರಾಜಕೀಯವನ್ನ ಮಾಡಿದ್ರು. ಹಾಗಾಗಿ ಅದು ಅವರಿಗೆ ತಿರುಗುಬಾಣವಾಗಿ ಕಾಡಿದೆ. ಅವರ ಒಂದು ರಾಜಕೀಯ ವರ್ಚಸ್ಸು ಕಡಿಮೆ ಆಗೋದಕ್ಕೆ ಇದೇ ಕಾರಣ. ಇನ್ನು ವಿಜಯೇಂದ್ರ ಕೂಡ ಅದೇ ಹಾದಿಯನ್ನ ತುಳಿತಾ ಇದ್ದಾರೆ ಅನ್ನೋದು ಇವರ ಮಾತಾಗಿದೆ. ದಲಿತ್ ವರ್ಸಸ್ ದಲಿತ್ ಹಿಂಗೆ ಯಡಿಯೂರಪ್ಪನ ಮಾಡಿದಾರಲ್ಲ ವಿಜೇಂದ್ರ, ಹೇಳ್ರಿ ವಿಜೇಂದ್ರ ತಂದೆಗೂ ಹಿಂಗೆ ಮಾಡಿದ್ರು. ಅವಾಗ ಲಿಂಗಾಯತರ ಬರ್ಸ್ಕೊಂಡೆ ಅವ್ರನ್ನ ಉಪಯೋಗಿಸ್ಲಿಲ್ಲ, ಎತ್ನಾಳು ಅದು ಇದು ಮಾಡಿಸಿ ಎಲ್ಲ 108 ಅವ್ರವ್ರನ್ನ ಮಾಡಿಸಿನೇ ನಿಮ್ಮ ಯಡಿಯೂರಪ್ಪ ಪಾಪ ವಿಜೇಂದ್ರ ಅದ್ರ ಗೊತ್ತಾಗಬೇಕು. ಹಿಂದೆ ವಿಜೇಂದ್ರ ಅವರ ನಿಮ್ಮ ತಂದೆಯವ್ರು ಕೂಡ ಏನು ಮಾಡಿದ್ರು ಷಡ್ಯಂತ್ರ ಲಿಂಗಾಯತ್ ವರ್ಸಸ್ ಲಿಂಗಾಯತ್, ಹಂಗೆ ನಾರಾಯಣ ಸ್ವಾಮಿಯವ್ರು ಹೊರಿಸ್ಕೊಂಡು ಖರ್ಗೆ ಅವ್ರು ಮಾಡ್ತಾಯಿದ್ರು. ಇದನ್ನು ನೀವು ಅರ್ಥ ಮಾಡ್ಕೊಡ್ರಿ ವಿಜೇಂದ್ರ. ವಿಜೇಂದ್ರದೇನು ಭಾಳ ದಿವಸ ಹೋಗಲ್ಲ, ಅವ್ರು ಯಾರೂ ಅಲ್ಲಿ ಒಪ್ಪು ಅಲ್ಲಿ ಯಾರೂ ಅವ್ರನ್ನ ಒಪ್ತಾ ಇಲ್ಲ. ಅಲ್ಲಿ ನನಗೆ ಗೊತ್ತಿಲ್ಲಪ್ಪ, ನನಗೇನು ಅವ್ರ ಪಾಡಿದ ಕೇರ್ ನನಗೆ ಗೊತ್ತದ. ನನ್ನ ಪಕ್ಕ ತೆಗೆದ ಪಕ್ಕ ಇಷ್ಟೇ ಅದ, ಭಾಳ ದಿವಸ ಹೋಗಂಗಿಲ್ಲ ಗಾಡಿ. ಹಾಂ ವಿಜೇಂದ್ರದು
ಗೊತ್ತಿಲ್ಲಪ್ಪ ವಿಜೇಂದ್ರನವ್ರು ಯಾರು ಒಪ್ಕೋತಾ ಇಲ್ಲ ಇದು ನನ್ನ ತಿಳಿದ ಪ್ರಕಾರ. ನೀವು ನೋಡಿರಲ್ಲ ಪೇಪರ್ನಾಗ ಎತ್ನಾಳ ಗೆತ್ನಾಳ ರಮೇಶ್ ಜಾರಕಿಹೊಳಿ ನಾವು ವಿಜೇಂದ್ರನ ಒಪ್ಪದಲ್ಲ ಅಂತಾರ. ಅಶೋಕ್ ಒಪ್ಪಕ್ ತಯಾರಿಲ್ಲ, ಬೊಮ್ಮಾಯಿ ಅವ್ರು ಒಪ್ಪಕ್ ತಯಾರಿಲ್ಲ, ಯಾರು ವಿಜೇಂದ್ರನ ಒಪ್ಪಕ್ ತಯಾರಿಲ್ಲ. ನೋಡಿ ಬಿಜೆಪಿಯವ್ರದ್ದು ಆರ್ ಎಸ್ ಎಸ್ ನವ್ರದ್ದು ಇದೇ ಕೆಲಸ, ಒಡೆದಾಳು ನೀತಿ, ದಲಿತರನ್ನ ಎತ್ಬಿಟ್ಟು. ಪಾಪ ನಾರಾಯಣ ಸ್ವಾಮಿ ಇದೇನು ಇಲ್ಲ, ಅವ್ರ ಬಗ್ಗೆ ನನ್ನ ಗೌರವ ಇದೆ. ನಾರಾಯಣ ಸ್ವಾಮಿ ಅಪ್ಪ ನನ್ನ ಆತ್ಮೀಯ ಸ್ನೇಹಿತರು, ಅವ್ರಿಗೆ ನಾನು ನಾನು ಶೆಡ್ ಗಿರಾಕಿ ತೊಡೋದು ಅಂದಿದ್ದಕ್ಕೆ ಅವ್ರಿಗೇನಾದರೂ ಅಪ್ಪನಾಗಿತ್ತಪ್ಪ ಅಂದ್ರೆ ನಾನು ಅದಕ್ಕೆ ನಾನು ಹೇಳ್ತೀನಿ ಅವ್ರಿಗೆ. ಆ ಬೈರಂಗ್ ಹೋಗ್ತಲ್ಲ ನಾನು ಹೇಳ್ತೀನಿ ಅವ್ರಿಗೆ, ಇಲ್ಲಪ್ಪ ನಾನು ಆ ರೀತಿ ಅನ್ನೋದಿಲ್ಲ ನಿಮಗೆ ಏನ್ರಿ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಇಲ್ಲ ಅನ್ನೋದಿಲ್ಲ, ಆದರೆ ಅವ್ರನ್ನ ಬಳಸ್ಕೊಂತಿದ್ದಾರೆ. ಶಾಲೆಯ ಶೌಚಾಲಯ ಒಂದರಲ್ಲಿ ರಹಸ್ಯ ಕ್ಯಾಮ್ರಾವನ್ನ ಇರಿಸಿ ವಿಕೃತಿನ ಮೆರೆದಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಶಿಕ್ಷಕರು ಮಾಡಿದಂಥ ಹೀನ ಕೃತ್ಯಕ್ಕೆ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿನಿಯರು ಬಳಸ್ತಾ ಇದ್ದಂತಹ ಶೌಚಾಲಯದಲ್ಲಿ ರಹಸ್ಯ ಕ್ಯಾಮ್ರಾವನ್ನ ಇರಿಸಿ ತುಂಬ ನೀಚ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಇದನ್ನ ವಿರೋಧಿಸಿ ವಿದ್ಯಾರ್ಥಿನಿಯರು ಕೂಡ ಪ್ರತಿಭಟನೆಗೆ ಮುಂದಾಕಿದ್ರು. ವಿದ್ಯಾರ್ಥಿನಿಯರು ಬಳಸ್ತಾ ಇದ್ದ ಶಾಲೆಯ ಶೌಚಾಲಯದಲ್ಲಿ ರಹಸ್ಯ ಕ್ಯಾಮ್ರಾವನ್ನ ಇರಿಸಿ ವಿಕೃತಿಯನ್ನ ಮೆರೆದಿದ್ದ ಶಿಕ್ಷಕನ ವಿರುದ್ಧ ಇದೀಗ ಪ್ರತಿಭಟನೆಗೆ ಮುಂದಾಕಿದ್ದಾರೆ. ಅದನ್ನ ನಿಜಕ್ಕೂ ಶಿಕ್ಷಕನೇ ಮಾಡಿದ್ದ ಅಥವಾ ಬೇರೆ ಯಾರಾದ್ರೂ ಕಿಡಿಕೇಡಿಗಳು ಮಾಡಿದ್ದ ಅನ್ನೋದು ತನಿಖೆಯ ನಂತರ ತಿಳಿದು ಬರಬೇಕಾಗಿದೆ. ಇನ್ನು ವಿದ್ಯಾರ್ಥಿನಿಯರ ಜೊತೆಗೆ ಅವರ ಪೋಷಕರು ಕೂಡ ಕೈ ಜೋಡಿಸಿ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ఏం జరిగింది? రే వీడియో ఏం తీసి ఏం పెడతారు?